ನಿನಗೆ ಪರಾಜಯದ ಲಕ್ಷಣಗಳು ಕಾಣಿಸಿದ್ದಾವೆ ವಿಜಯದ ಗುರಿಗಳನ್ನು ನೀನು ಸಾಧಿಸಿದ್ದಿ ಹಾಗಾದರೆ ಸಮ್ಮಿಶ್ರವಾದಂತಹ ಭಾವಗಳಿಗೆ ಮೈಮನ ಕೊಡುತ್ತಾ ನೀನು ಸಾಗಿ ಬರುವಲ್ಲಿ ಅನೇಕರು ತಾವಾಗಿ ಕಪ್ಪಗಳ ಹೊರೆಯನ್ನೇ ನಿನ್ನ ಕಾಲಬುಡದಲ್ಲಿ ಸಮರ್ಪಿಸಿದ್ದಾರೆ ಇದಕ್ಕೇನು ಕಾರಣ ಯಾವುದು ಪ್ರೇರಣೆ ನಿನಗೆ ಹೆದರಿ ನಿನ್ನ ಮುಂದೆ ತಲೆ ತಗ್ಗಿಸಿದ್ದಲ್ಲ ಪ್ರಾರ್ಥನ ಹಿರಿತನಕ್ಕೆ ಪ್ರಾರ್ಥನ ಶ್ರೇಷ್ಠತನಕ್ಕೆ ಕಾರಣನಾಗುವಂತಹ ಧರ್ಮರಾಯ ಅವನಲ್ಲಿ ಇರಬಹುದಾದಂತಹ ಸಜ್ಜನಿಕೆ ಔದಾರ್ಯ ತನ್ನನ್ನು ವಿರೋಧಿಸಿದವರ ಕುರಿತಾಗಿ ತೋರಬಹುದಾದಂತಹ ಕೃತಜ್ಞತಾ ಭಾವ ಇದರ ಕುರಿತಾಗಿ ಅಭಿಮಾನ ಉಳ್ಳವರಾಗಿ ಅವರೆಲ್ಲ ಮನವೊಲಿದು ನಿಮಗೆ ಕಪ್ಪಗಳನ್ನು ಕೊಟ್ಟರು ಅದು ಬಿಟ್ಟು ನಿನ್ನ ಪರಾಕ್ರಮದ ಉರುಬೆಗೆ ಭೀತರಾಗಿ ಯಾರು ಮಣಿದದ್ದಲ್ಲ ನಿನ್ನ ಪಾಲಿಗೆ ಒದಗಿದಂತಹ ಪರಾಜಯದ ಎಲ್ಲ ಸಂಗತಿಗಳನ್ನು ಪುನರ್ಮನನ ಮಾಡಿದ್ರೆ ಅಲ್ಲಿಗೆಲ್ಲ ಕೃಷ್ಣ ಪ್ರವೇಶ ಮಾಡಿ ಅದನ್ನು ನಿರಸನಗೊಳಿಸಿ ಮತ್ತೆ ಧರ್ಮರಾಜನ ಮುಖದಲ್ಲಿ ನಗುವನ್ನು ಅರಳಿಸಿದ ಕ್ರಮವನ್ನು ಅಧ್ಯಯನ ಮಾಡಿದ್ರೆ ನಮಗೆ ಸ್ಪಷ್ಟವಾದಂತಹ ದೃಷ್ಟಾಂತ ಸಿಗುತ್ತದೆ ಧರಣಿಪರೆಲ್ಲರನ್ನು ನೀನು ಗೆಲಿದದ್ದು ನಿನ್ನ ಪರಾಕ್ರಮದ ವರಸೆಯಿಂದಲ್ಲ ನಿನ್ನ ಸೆಣಸಾಟದ ತೀವ್ರತೆಯಿಂದಲ್ಲ ನಿನ್ನ ಅಕ್ಷಯವಾದಂತಹ ತೂಣೀರದಲ್ಲಿ ತುಂಬಿಕೊಂಡಂತಹ ಶಸ್ತ್ರ ಅಸ್ತ್ರಗಳ ಪ್ರಾಬಲ್ಯದಿಂದ ಪಾರಮ್ಯದಿಂದ ಅಂತ ಭಾವಿಸಬೇಡ ಕೃಷ್ಣನ ಕುರಿತಾಗಿ ಅಭಿಮಾನದಿಂದ ನಿನ್ನ ಅಣ್ಣನ ಕುರಿತಾಗಿ ಗೌರವದಿಂದ ತಲೆ ತಗ್ಗಿಸಿದವರು ಕೊಟ್ಟದ್ದರಿಂದ ನೀವು ಅದನ್ನು ಪಡೆಕೊಳ್ಳುವುದಕ್ಕೆ ಸಾಧ್ಯವಾಯಿತು ಕೃಷ್ಣ ನಿರುತ್ತ ಪಾಪ ಯಾಕೆ ಅಂತ ಕೇಳುವುದನ್ನು ನಾನು ಈ ಹೊತ್ತು ಬೆಳೆಸುವುದಲ್ಲ ಈ ಸಮಯದಲ್ಲಿ ಬೆಳೆಸಕೂಡದು ಎನ್ನುವ ಪ್ರಜ್ಞೆ ನನಗುಂಟು ಹಾಗೆಂದು ಬಳಸಿಕೊಳ್ಳುವ ಸ್ವಾತಂತ್ರ್ಯ ನನಗುಂಟು ಕೃಷ್ಣನಿರುವ ಕಾರಣದಿಂದ ನಿನ್ನಲ್ಲಿ ಪಾಪ ಇರಕೂಡದು ಅಂತ ಪ್ರತಿಪಾದಿಸುವ ನಾನು ಕೃಷ್ಣನನ್ನು ನನ್ನ ಪಕ್ಷಕ್ಕೆ ತಕ್ಕೊಂಡ್ರೆ ಪುಣ್ಯ ಸಂಪಾದನೆ ಮಾಡುವುದಕ್ಕೆ ಊರು ತಿರುಗಾಟ ಮಾಡಬೇಕಾದ ಅಗತ್ಯ ಇಲ್ಲ ಎನ್ನುವುದನ್ನು ಮನವರಿಕೆ ಮಾಡಿಕೊಳ್ಳುತ್ತೇನೆ ನಿನ್ನ ಕೈಯಿಂದ ಕೃಷ್ಣನನ್ನು ಪ್ರತ್ಯೇಕಿಸಿ ಅವನ ದೈವತ್ವದ ಯಾವ ಮಹಾಮೂರ್ತಿ ಉಂಟೋ ಅದನ್ನು ಹೃದಯದಲ್ಲಿದ್ದದ್ದನ್ನು ನಮ್ಮ ಮನೆಯ ಮಂದಿರಕ್ಕೆ ಮನೋಮಂದಿರಕ್ಕೆ ಕೊಂಡೊಯ್ಯುವ ಅದಮ್ಯವಾದ ಪ್ರಯತ್ನ ನಾನು ಮಾಡ್ತೇನೆ ಆ ಪ್ರಯತ್ನದ ಮೊದಲ ಹೆಜ್ಜೆ ಇದು ಅಂತ ನೀನು ತಿಳಿಬೇಕು ಈ ಹೆಜ್ಜೆಯನ್ನು ಮುಂದಿಟ್ಟ ಮೇಲೆ ನಾನು ಯಾವತ್ತೂ ಹಿಂದೆ ತಿರುಗಿಸುವ ಕ್ರಮ ಇಲ್ಲ ಈಗ ನನ್ನ ಯಾಗದ ಕೊನೆಯ ಭಾಗದಲ್ಲಿ ಕೃಷ್ಣ ದರ್ಶನ ಆಗಲೇಬೇಕು ಅಂತ ನನ್ನ ನಿಯತಿ ಯಾಕೆಂದ್ರೆ ನಾನಿನ್ನೂ ಕೃಷ್ಣ ದರ್ಶನವನ್ನು ನನ್ನ ಅಪ್ಪನಿಗೆ ಕಾಣಿಸಿಕೊಡ್ಲಿಲ್ಲ ಅದರ ಅರ್ಥ ನನ್ನ ಅಪ್ಪ ಪಾಪಿ ಅಂತಲ್ಲ ಒಬ್ಬ ದಾರಿಯ ಮಧ್ಯದಲ್ಲಿ ಕೂತಿದ್ದಾನೆ ಅಂತ ಹೇಳಿದ್ರೆ ಪ್ರಯಾಣವನ್ನು ಅರ್ಧದಲ್ಲಿ ಕೈಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ ಮಾರ್ಗಾಯಾಸವನ್ನು ಪರಿಹರಿಸಿಕೊಂಡು ಮೊದಲಿನ ಚೇತನವನ್ನು ಹೆಚ್ಚುವರಿ ಮಾಡಿಕೊಂಡು ಮತ್ತೆ ಯಾತ್ರೆಯನ್ನು ಮುಂದುವರಿಸ್ತಾನೆ ಅಂತ ಅರ್ಥ ನಮ್ಮ ಅಪ್ಪನ ಏಳು ಯಾಗಗಳಲ್ಲಿ ಕೃಷ್ಣ ದರ್ಶನ ಆಗದೆ ಇದ್ದುದು ನಮ್ಮ ಅಪ್ಪನ ಹಿಂಜರಿತ ಅಲ್ಲ ಅವರ ಜೀವನದ ದೌರ್ಬಲ್ಯ ವೈಫಲ್ಯ ಅಲ್ಲ ಅವರ ಹಿನ್ನಡೆಯ ಸಂಕೇತ ಅಲ್ಲ ಅವರೆಲ್ಲೋ ಕಾಣಬೇಕಾದುದನ್ನು ಈಗ ಕಾಣುವ ಒಂದು ಸ್ಥಿತಿಯನ್ನು ಪುರುಷೋತ್ತಮ ಕೊಟ್ಟಿದ್ದಾನೆ ಅಂತ ಅರ್ಥ ಆದ್ದರಿಂದ ಪಾರ್ಥ ಈಗಲೂ ನಿನ್ನ ಮುಂದೆ ನನ್ನ ಪಂಥಾಹ್ವಾನ ಇದುವೆ ಧರಣಿಪರೆಲ್ಲರನ್ನೂ ನೀನು ಭಾಗಿಸಿದ ಹಾಗೆ ನನ್ನನ್ನು ಭಾಗಾಕಾರ ಮಾಡಿ ಶೇಷ ಉಳಿಸದ ಹಾಗೆ ಅಳಿಸಿ ಹಾಕಬಹುದು ಅಂತ ತಿಳಿದಿದ್ಯೋ ನನ್ನ ಹೆಸರು ತಾಮ್ರ ಧ್ವಜ ಸುಲಭವಾಗಿ ಸಿಗ್ತಾನೆ ಿಡೆರದ ಸಾರಥಿ ಸೈತಲೆ ಇಳಗಿಡದು ಪರದಿ ತಾಮ್ರಧ್ವಜ ಸವ್ಯಸಾಚಿ ದೀರ್ಘವಾದಂತಹ ನನ್ನ ಅಭಿಯಾನದಲ್ಲಿ ಎದುರಾದಂತಹ ಧರಣಿಪರೆಲ್ಲ ಸುಲಭದಲ್ಲಿ ನನಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅಂತ ತಿಳಿಬೇಡ ನೀನು ಅವರು ಬಗಲಿಲ್ಲ ಅಥವಾ ನನಗೆ ಹೆದರಿಲ್ಲ ಎನ್ನುವ ಕಾರಣಕ್ಕಾಗಿ ಸುಲಭವಾಗಿ ಅವರಿಗೆ ಅವರನ್ನು ಒಲಿಸಿಕೊಂಡು ನಾನು ಅದನ್ನೆಲ್ಲ ಸ್ವೀಕಾರ ಮಾಡಿದ್ದೇನಂತೂ ಅರ್ಥ ಅಲ್ಲ ಎಲ್ಲಿ ಸಂಘರ್ಷವಾಗಬೇಕಾಗಿತ್ತು ಅಲ್ಲಿ ಸಂಘರ್ಷವೂ ಆಗಿದೆ ಎಲ್ಲಿ ಪ್ರತಾಪವನ್ನು ಮೆರೆಸಬೇಕಾಗಿತ್ತು ಅಲ್ಲಿ ಅದನ್ನು ಅವರು ಮೆರೆಸಿದ್ದಾರೆ ನಾನು ಮೆರೆಸಿದ್ದಾರೆ ಪರಿಣಾಮದಲ್ಲಿ ಏನಾಗಿದೆ ಎನ್ನುವುದು ಮುಖ್ಯ ನನ್ನ ಅಣ್ಣನ ಬಗ್ಗೆಯೋ ಕೃಷ್ಣನ ಬಗ್ಗೆಯೋ ಗೌರವ ಭಾವನೆ ಅವರಿಗಿರಬಹುದು ಆದರೆ ಕ್ಷಾತ್ರವನ್ನು ಮೆರೆಸಿದವರೆಲ್ಲ ಆ ಕ್ಷಾತ್ರವನ್ನು ಮೆಟ್ಟಿ
ಅದರ ಮೇಲೆ ವಿಜೃಂಭಿಸಿದವ ಈ ಪಾರ್ಥ. ಅದನ್ನಷ್ಟು ನೀನು ತಿಳ್ಕೋ. ಇಷ್ಟವರೆಗೆ ಕುದುರೆಯನ್ನು ಕಟ್ಟಿದವರೆಲ್ಲ ಸಂಘರ್ಷದ ಮುಖೇನವಾಗಿ ನನಗೆ ಬಗ್ಗಿ ನನಗೆ ಮಣಿದು ಆ ಮೂಲಕವಾಗಿ ನನ್ನ ಜೊತೆಯಲ್ಲೇ ಸೇರಿಕೊಂಡು ಬಂದವರು. ನನ್ನ ಸೈನ್ಯ ಎನ್ನುವಂಥದ್ದು ಆರಂಭದಲ್ಲಿ ಹೇಗಿತ್ತು, ಕಮಠನೆದ ಬಿರಿಯುವ ಹಾಗೆ ಕಾಳ ಪಾಳೆಯದ ಹೊರಟದ್ದು, ಅದು ಮತ್ತೆ ಮತ್ತೆ ವೃದ್ಧಿಯಾಗ್ತಾ ಹೋದದ್ದು, ಕ್ಷಯ ಆಗಲಿಲ್ಲ ಅದಕ್ಕೆ. ಹಾಗಿದ್ರೆ ಇವರೆಲ್ಲವರು ನಮ್ಮನ್ನು ಒಪ್ಪಿಕೊಂಡು, ನಮ್ಮ ಹಿರಿತನವನ್ನು ಒಪ್ಪಿಕೊಂಡು ನಮ್ಮ ಜೊತೆಯಲ್ಲೇ ಬಂದಿದ್ದಾರೆ ಎನ್ನುವಾಗ ಎಲ್ಲರೂ ಪೂರಕವಾಗಿ ಅಶ್ವಮೇಧ ಯಾಗಕ್ಕೆ ಇದ್ದಾರೆ ಎನ್ನುವುದು ಅರ್ಥ. ಇನ್ನು ಕೃಷ್ಣನ ಕುರಿತಾಗಿ ನೀನು ಹೇಳಿದೆ, ಕೃಷ್ಣನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಎನ್ನುವಂತ ಆಶಯದಿಂದ ಅನೇಕ ಮಂದಿಗಳು ಆರ್ಯಾವರ್ತದಲ್ಲಿದ್ದಾರೆ. ಮನುಮುನಿಗಳಾದಿಯಾಗಿ ಕೃಷ್ಣನನ್ನು ಒಲಿಸಿಕೊಳ್ಳಬೇಕು ಎನ್ನುವಂತ ಆಶೆ ಪ್ರತಿಯೊಬ್ಬರಲ್ಲಿ ಇರ್ತದೆ. ಆದರೆ ಅವರು ಯಾವ ನಿರೀಕ್ಷೆ ಮಾಡಿದ್ದಾರೋ ಆ ನಿರೀಕ್ಷೆಯ ಮಟ್ಟದಲ್ಲಿ ಕೃಷ್ಣ ಬದುಕುತ್ತಾನೆ ಎನ್ನುವುದು ಮುಖ್ಯ. ನಿನ್ನ ಹಾಗೆ ತನಿವೀರನಾದಂತಹ ಒಬ್ಬ ಸುಧನ್ವ ಒಬ್ಬ ಇದ್ದ, ಅವನು ಕೃಷ್ಣನ ಸಾಕ್ಷಾತ್ಕಾರಕ್ಕಾಗಿ ಆಶಯವನ್ನು ಹೊಂದಿಕೊಂಡಿದ್ದ. ಆದರೆ ಕೃಷ್ಣನ ಜೊತೆಯಲ್ಲಿ ಬದುಕುವಂತಹ ಯೋಗ ಅವನಿಗೆ ಬರಲಿಲ್ಲ. ಅವನು ಮುಗಿದು ಹೋಗಿದ್ದಾನೆ, ಮೋಕ್ಷವೋ ಇನ್ಯಾವುದಕ್ಕೋ ಸಂದು ಹೋಗಿದ್ದಾನೆ. ನೀಲಧ್ವಜನೇ ಮೊದಲಾದವರು ಕೂಡ ಕೃಷ್ಣನ ಕುರಿತಾಗಿ ಭಕ್ತಿಭಾವವನ್ನೇ ಹೊಂದಿದವರು. ಆದರೆ ಅವರೆಲ್ಲವರಿಗೂ ಸ್ಥಾಯಿಯಾಗಿ ಶಾಶ್ವತವಾಗಿ ಕೃಷ್ಣನ ಕಾರುಣ್ಯ ಲಭಿಸಿದೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಕಳೆದ ಕುರುಕ್ಷೇತ್ರದ ಈವರೆಗೂ ಕೂಡ ನನಗೆ ಸಾರಥಿಯಾಗಿ ಕೃಷ್ಣ ಇದ್ದಾನೆ ಅಂತ ಹೇಳಿದ್ರೆ ಕೇವಲ ರಥದ ಸಾರಥಿಯಲ್ಲ, ನಮ್ಮ ಬದುಕಿನ ಸಾರಥಿಯಾಗಿ ಕೃಷ್ಣ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಪಾಂಡವರು ಕೃಷ್ಣನ ನಿರೂಪಕ್ಕೆ ಹೊಂದಿಕೊಂಡೇ ಯಾವುದೇ ಕರ್ಮಗಳನ್ನು ಮಾಡುತ್ತಾರೆ. ಕರ್ಮ ಎನ್ನುವುದು ಮರಿಗೆ ಮರಿ ಇಡುವಂತದ್ದು, ಅದು ನಿರಂತರವಾದಂತಹ ಕಾಯಕ. ಹಾಗಾಗಿ ಆ ಎಲ್ಲ ಕಾಯಕದಲ್ಲಿಯೂ ಕೃಷ್ಣ ನಮಗೆ ನಿರ್ದೇಶಕನಾಗಿದ್ದಾನೆ ಅಂತ ಹೇಳಿದ್ರೆ ಪಾಂಡವರು ಮಾಡುವಂತಹ ಕರ್ಮದಲ್ಲಿ ಯಾವತ್ತೂ ಕೂಡ ಅಧರ್ಮ ಬಾಧಿಸುವುದಿಲ್ಲ ಎಂದರ್ಥ. ಹಾಗಾದರೆ ಕರ್ಮಕ್ಕೆ ಪ್ರತಿಫಲ ಸ್ವರೂಪಿಯಾಗಿ ಭಗವಂತನಾದಂತಹ ಕೃಷ್ಣನು ಆತ್ಯಂತಿಕವಾಗಿ ಒಲಿಯುತ್ತಾನೆ ಎನ್ನುವುದನ್ನು ನೀನು ಪ್ರತ್ಯಕ್ಷೀಕರಿಸಿಕೊಂಡವ. ಹೌದು, ಅದು ಸುಳ್ಳಲ್ವಲ್ಲ, ಅದನ್ನು ಸಾಧನೆಯಿಂದ ತೋರಿಸುವ. ಹಾಗಾದ್ರೆ ಏಳು ಯಾಗ ಮಾಡಿದ್ದೇನೆ, ಎಂಟಕ್ಕೆ ಕೃಷ್ಣ ಕಾಣಿಸದೆ ಹೋದ್ರೆ ಒಂದೋ ನಿನ್ನ ಮಾತು ಸುಳ್ಳಾಗಬೇಕು, ಇಲ್ಲದೆ ಹೋದ್ರೆ ನನ್ನ ಪ್ರಯತ್ನ ಬಂಜ ಆಗಬೇಕು. ಅದನ್ನು ತೋರಿಸುವುದಕ್ಕೆ ವೇದಿಕೆ ರಣಾಂಗಣ ನಿನಗೂ ಕೃಷ್ಣನಿಗೂ ಸೇರಿಸಿ 58 ಕರ್ಮದಲ್ಲಿ ಎಷ್ಟು ಇರುಳಗಲು ದಿನ ವೇಳು ಗೋಪದಿ ಹೊಳಜುತ್ತ ಬಳಲುವನ ಪರಾಕ್ರಮಿ ಅರ್ಜುನನ ಬೋಳೈಸಿ ಹರಿ ನುಡಿದ. ಕೇಳಯ್ಯ ಕೇಳಯ್ಯ ಗುಣಶೀಲ ಕಿರೀಟಿ ದೀ ಕೇಳಯ್ಯ ಪಾಲನ ತೋಳ ಶೌರ್ಯವ ನೋಡಿದೀಯ ಗೌರಿ ಮೋಲನೈತರಲೊಮ್ಮೆ ಸೋಲಿ ಬಸಮರದೇ ಕೇಳಯ್ಯ ಅಳುಕನಲ್ಲಿವ ಧರ್ಮದೊಳಗೆ ಕಾದಲಳ ವಲ್ಲವೈ ದೂರದೊಳಗೆ ಈಗ ಆಗುದಿಲ್ಲ ಈಗ ಭುಜ ಬಲದಿ ಕುಂದಿಲ್ಲೆಂದು ನಿನಗೆ ಮುನ್ನ ತಿಳುಪಿಸಿದನು ಮೊದಲುಳಿವು ಮಾಯವು ಈಗ ತಳುವ ದೇಶ ಗರಿರೆ ಗೆಲಲಿಲ್ಲಿವೂ ಕೇಳಯ್ಯ ಕುಳಜೀಲ ಕಿರೀಟಿನಿ ಕೇಳಯ್ಯ 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 ಎಡೆಡೆಯಲ್ಲಿ ಬೇಕಾಗ್ತದೆ ನಿನಗಲ್ಲ, ನೀನು ಜೊತೆಯಲ್ಲೇ ಇದ್ರೆ ಯಾವುದು ನಡೆಯುವುದಿಲ್ಲ. ಅದು ಮನೆಯಲ್ಲೇ ವೈದ್ಯ ಇದ್ರೆ ರೋಗವೂ ಹೆಚ್ಚು, ಮಾರ್ಗದರ್ಶಕರ ಹತ್ರ ಇದ್ರೆ ಆಗಾಗ ಬೇಕಾಗ್ತದೆ. ಅದು ದೌರ್ಬಲ್ಯದ ಲಕ್ಷಣ ಅಲ್ಲ, ಗುಣಶೀಲದ ಲಕ್ಷಣ. ನಿನ್ನ ಕಿರೀಟ ಇಂದ್ರ ಕೊಟ್ಟ ಕಿರೀಟ ಅಲ್ಲ, ಗುಣಶೀಲವನ್ನೇ ಕಿರೀಟವನ್ನಾಗಿ ಹೊತ್ತವ ನೀನು. ನೋಡಿದೀಯ, ನೀವು ಮಾತಾಡಿಕೊಂಡದ್ದು ಒಳ್ಳೆದಾಗಿ, ಆದರೆ ಮಾತಾಡಿಕೊಂಡದ್ದು ನೀವು ವಿಷಯ ನನ್ನದು ಹೇಳಿ. ಹೌದು, ಅವನಿಗೂ ನೀನು ಬೇಕಂತೆ. ಹೌದು, ಸುಲಭದಲ್ಲಿ ಬಿಟ್ಟು ಗೋತ್ರ ಹತ್ಯಾ ದೋಷ ಉಂಟ, ನೀ ಗೆದ್ದಿದ್ದೀಯೋ ಸೋತಿದ್ದೀಯೋ ಒಳ್ಳೆ ವಿಮರ್ಶೆ ಅದು. ಯಾವ ಕಥಾನಕ, ಯಾವ ಜೀವನ, ಯಾವ ಕಾವ್ಯ,
ಪ್ರಶ್ನೆಗಳನ್ನು ಉಳಿಸ್ತದೋ ಅದು ಶ್ರೇಷ್ಠವಾದದ್ದು. ರಾಮಾಯಣ ಇವತ್ತೂ ವಿಮರ್ಶಿಸಲ್ಪಡ್ತದೆ. ಯಾಕೆ? ದಶರಥನ ಸ್ಥಿತಿಯಿಂದ ಹಿಡಿದು ಶೂರ್ಪನಖೆಯ ಪ್ರಕರಣದವರೆಗೆ, ವಾಲಿಯಿಂದ ಹಿಡಿದು ಸೀತಾ ಪರಿತ್ಯಾಗದವರೆಗೆ ಹತ್ತು ರೀತಿಯ ವಿಮರ್ಶೆಗಳು ಹೊರಟಿವೆ. ನಿಮ್ಮ ಜೀವನದಲ್ಲಿ ಹಾಗಾಯಿತು ಅಂತ ಆದ್ರೆ ಗುಣಶೀಲ ಎಂಬ ನಿನ್ನ ಹೆಸರು ಉಳಿಯಿತು ಅಂತ ಅರ್ಥ. ನೋಡಿದೀಯಾ? ಇದಕ್ಕೆ ಹೇಳುವುದು ರತ್ನಾಖ್ಯ ಪಟ್ಟಣ ರತ್ನಗರ್ಭಾವ ಸುಂದರ ಮುಗಿದು ಹೋದ್ರೆ ಕುರುಕ್ಷೇತ್ರದಲ್ಲಿ ಅಂತ ಭಾವಿಸಿದ್ದೆವು ಅಲ್ಲ, ನಿನ್ನ ಮುಂದೆ ಯಾರೂ ಇಲ್ಲ ಅಂತ ಭಾವಿಸಿದ್ದೆವು. ಯಾವ ರಂಗದಲ್ಲಿಯೂ ಹಾಗೆ ಭಾವಿಸಬಾರದು. ಎಡೆಯಲ್ಲಿ ಇಂಥವರು ಬರ್ತಾರೆ, ಮೊದಲು ಇದ್ದವರನ್ನು ಅಡಿಮೇಲೆ ಮಾಡ್ತಾರೆ. ನಾವು ಜಾಗೃತ ಮಾಡ್ಬೇಕು, ಇಲ್ಲದ್ರೆ ನಮ್ಮ ಸ್ಥಾನವೇ ಉಳಿಯುವುದಿಲ್ಲ. ಈಗ ಈಗ ಅಷ್ಟಕ್ಕಿದ್ದಾನೆ ಭೂಪಾಲ ಸುತನಾದಂತಹ ತಾಮ್ರಧ್ವಜ. ತನ್ನ ತೋಳಬಲದಿಂದ ಮಾತ್ರ ಅಲ್ಲ, ಅಂತಸ್ತತ್ವದಿಂದ ಸುದೀರ್ಘವಾದ ಹೋರಾಟ ಮಾಡಿದ ಅಲ್ಲ, ಈಗ ಮರ್ಯಾದೆ ಉಳಿಯುವುದಿಲ್ಲ, ನಮ್ಮದು ರಥ ಉಳಿಯುವುದಿಲ್ಲ. ಬೇರೆ ಉಪಾಯ ಮಾಡಬೇಕು ನಾವು. ಏನು ಮಾಡೋಣ? ಬೇರೆ ಬೇರೆ ಇರುವರು ರಥದಿ ಬೇರೆ ಬೇರೆ ಇರುವರು ರಥದಿ ಗೆಡಿಸದಿರೆ ರಣದಿ ಹೆಚ್ಚು ತಾರು ಗೆಡಿಸದಿರೆ ರಣದಿ ನಮ್ಮ ಮಾರಿ ಕೈ ಜಳಕವ ತೋರಿಸದಿರೆ ಮುಂದೆ ನಮ್ಮ ಮಾರಿ ಕೈ ಜಳಕವ ತೋರಿಸದಿರೆ ಮುಂದೆ ಕಾರಿಯ ಬದುತ ಕೈ ಸೇರುವುದರಿಯೇನು ಕಾರಿಯ ಬದುತ ಕೈ ಸೇರುವುದರಿಯೇನು ಮಾರಿ ಕೈ ತಳಕವ ತೋರಿಸದಿರೆ ಮುಂದೆ ಕಾರಿಯ ಬದುದ ಕೈ ಸೇರುವುದರಿ ಬೇರೆ ಬೇರೆ ಇರುವರು ರಥದಿ ನಾವು ಏರಿಕೊಂಡ ತವ ಮುದದಿ ಬೇರೆ 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 ಸ್ವಾಮಿ ನರನಾರಾಯಣರೊಂದಾಗಿ ಕೃಷ್ಣ ಪಾರ್ಥರೊಂದಾಗಿ ನಾವು ಹೋರಾಟ ಮಾಡಿದ್ದೇವೆ. ಹೌದು. ಈಗ ದಾರಿ ಯಾವುದು? ನಮ್ಮ ದಿಗ್ವಿಜಯ ಪಥವನ್ನು ಉಳಿಸಿಕೊಳ್ಳುವುದಕ್ಕೆ ನಮ್ಗೆ ಅಶ್ವಮೇಧ ಮುಗಿಬೇಕು, ಅಂತರಾಯಗಳು ಅಳಿಬೇಕು. ಅದ್ಭುತವಾದ ವಿಕ್ರಮವನ್ನು ತೋರಿಸಿದ್ದಾನೆ. ನೀ ಅಲಕ್ಷ್ಯ ಮಾಡಿದೆಯೋ ಗೊತ್ತಿಲ್ಲ. ಯಾವಾಗಲೂ ಒಂದು ಕ್ಷೇತ್ರದಲ್ಲಿ ಹೊಸಬರು ಬಂದು ವಿಕ್ರಮ ತೋರಿಸಿದ್ರೆ ಅಲಕ್ಷ್ಯ ಮಾಡಬಾರದು, ನೋಡ್ಬೇಕು, ಉಪಾಯಗಳನ್ನು ಕಂಡುಹಿಡಿಬೇಕು. ನಮ್ಮ ವ್ಯೂಹವನ್ನು ಛೇದನ ಮಾಡಿದ್ದಾನೆ. ಹೌದು. ಈಗ ನಾವೇ ಆಗಿ ಯಾಕೆ? ಅವನೇ ಹೇಳಿದ್ದಾನಲ್ಲ, ಅಂದ್ರೆ ನೀ ಸಾಯುಧನಾಗಿ ಹೋರಾಡುದಿದ್ರು ಹೋರಾಡುತ್ತೇನೆ. ಆಯುಧ ಹಿಡಿತೀಯ ಅಲ್ಲ, ಪಾರ್ಥನನ್ನು ಕಾಯುವ ಧೀರ ನೀನೌದ? ಅದು ಬುದ್ಧಿಯಿಂದಲೂ ಹೌದು, ಆಯುಧದಿಂದಲೂ ಹೌದು, ಮನಸ್ಸಿನಿಂದಲೂ ಹೌದು, ಮೈಯಿಂದಲೂ ಹೌದು ಅಂತ ಅವನಿಗೆ ಹೇಳಿದ್ದೇನೆ. ನಾವು ಬೇರೆ ಬೇರೆ ರಥದಲ್ಲಿ ಕೂತು ಇವನಿಗೆ ಆಘಾತ ಮಾಡಿ ಎಲ್ಲಿಂದ ಯಾವಾಗ ಬಿತ್ತು ಅಂತ ಗೊತ್ತಾಗಬಾರದು. ಆಚೆಯಿಂದ ಈಚೆಯಿಂದ ಇಬ್ರು ಹೊಡೆದ್ರೆ ಏನು ಒಳ್ಳೆಯದು? ಮಧು ಮೆಚ್ಚಿದೆ ಅಳುಕದೆ ನಗಿದಿರಾದೆ ಸಮರದಿ ಅಳುವ ದೆತ್ತಾತ್ರಗಳು ನೀಗ ಕೃಷ್ಣ ಪ್ರಾಯದ ಹಿರಿತನದಲ್ಲಿ ಗುಣ ಸ್ವಭಾವದ ಜ್ಯೇಷ್ಠತೆ ಕನಿಷ್ಠತೆಯ ಆಧಾರದಲ್ಲಿ ನಿನ್ನನ್ನು ಮೆಚ್ಚಿದೆ ಅಂತ ನಾನು ಆಡಕೂಡದು ಸ್ವಾಮಿ. ನಾನೇ ಎಲ್ಲರಿಗೆ ಹೇಳುವುದು ಭಕ್ತನೇ ಮೆಚ್ಚಿದ್ದೆ. ಹಾಗೆಂದು ಈ ಹೊತ್ತು ನೀನು ಕೈಗೊಂಡ ಈ ಪ್ರಕ್ರಿಯೆ ಇದು ನನ್ನ ಕಣ್ಣಳತೆಗೆ ನಿಲುಕಿದಾಗ ನಿನ್ನನ್ನು ಮೆಚ್ಚಿದೆ ಅಂತ ನಾನು ಕೊಂಡಾಡದೆ ಹೋದರೆ ಭಕ್ತನ ಜೀವದ ತುಡಿತ ಸಂವೇದನೆಯನ್ನು ದೇವನ ಗರ್ಭಗುಡಿಗೆ ಮುಟ್ಟಿಸದ ವೈಫಲ್ಯ ಜೀವನಾದ ನನಗೆ ಅಂಟೀತು ಎನ್ನುವ ಭೀತಿ ದೇವರೇ.
ಮಾತ್ರ ಅಲ್ಲ ನಿನಗೆ ಆತ್ಮ ಪ್ರತ್ಯಯ ಉಂಟಾಯಿತು ಅಂತಲೇ ಅರ್ಥ. ಆದ್ದರಿಂದಲೇ ಭ್ರಮಾವರ್ತುಲದಿಂದ ಹೊರಬಂದು ವಾಸ್ತವದ ದರ್ಶನ ಮಾಡುವ ಶಕ್ತಿಯನ್ನು ಸಂಚಯನ ಮಾಡಿಕೊಂಡು ನೀನೇ ಪ್ರಸಾದಿಸಿದ ಬೆಳಕಿನಲ್ಲಿ ನಿಮ್ಮೀರ್ವರನ್ನು ನಿಚ್ಚಳವಾಗಿ ನೋಡುತ್ತಾ ಬಳಿರೆ ಮೆಚ್ಚಿದೆ ಕೃಷ್ಣ ಅಂತ ಹೇಳುತ್ತಾ ನಿನ್ನ ಹತ್ತಿರಕ್ಕೆ ಬಂದಿದ್ದೇನೆ ಸ್ವಾಮಿ. ನಿನ್ನನ್ನು ಕಂಡು ನಾನು ಬೆಚ್ಚಲಿಲ್ಲ, ನಿನ್ನನ್ನು ಕಂಡು ನಾನು ಬೆದರಲಿಲ್ಲ, ಹಾಗೆಂದು ಬೆದರ ಕೂಡದು ಎನ್ನುವ ಪ್ರಜ್ಞಾಪೂರ್ವಕವಾದ ನಿಲುಮೆಯನ್ನು ಜಗತ್ತಿಗೆ ಪ್ರಚುರ ಪಡಿಸಿದ ಭಗವತ್ ಭಕ್ತರಲ್ಲಿ ಶ್ರೇಷ್ಠನಾದ ಭಾಗವತೋತ್ತಮನಾದ ಪ್ರಹ್ಲಾದನ ಒಂದು ನೀತಿಯನ್ನು ನೆನಪು ಮಾಡಿಕೊಂಡು ನಿನ್ನ ಕುರಿತಾಗಿ ಮೆಚ್ಚುಗೆ ಬೇಕು, ಮೆಚ್ಚುಗೆ ಇರಕೂಡದು ಅಂತ ನಾನು ತೀರ್ಮಾನಿಸಿದೆ ಕೃಷ್ಣ. ಆಗ ಸಾಂದರ್ಭಿಕವಾಗಿ ನಿನಗೆ ನಾನು ಆವೇಶದಲ್ಲಿ ನವ ತಾರುಣ್ಯದ ಹುಮ್ಮಸ್ಸಿನಲ್ಲಿ ಈ ಅತ್ಯುತ್ಸಾಹದ ರಕ್ತದ ಸಂವೇಗದಲ್ಲಿ ನಾನೊಮ್ಮೆ ಸೂಚಿಸಿದ್ದುಂಟು, ನೀನು ಪಾರ್ಥನನ್ನು ಕಾಯುವ ಧೀರ ಭಟ ಹೌದು ಅಂತಾದರೆ ಶಾರಂಗವನ್ನು ಚಕ್ರವನ್ನು ಗದೆಯನ್ನು ಹಿಡುಕೋ ಅಂತ ಆಡಿದ್ದುಂಟು ದೇವರೇ. ಈಗ ಅದನ್ನು ನಾನು ಹಿಂದಕ್ಕೆ ತಕೊಳ್ಬೇಕಾದ ಒಂದು ಸಂಧಿ ಕಾಲ ಬಂತು ಅಂತ ನನಗೆ ಅನ್ನಿಸ್ತದೆ. ಇಲ್ಲಿಯವರೆಗೆ ಕೃಷ್ಣಾರ್ಜುನರು ಎನ್ನುವಂತ ಯಮಳ ಸಂಕೇತವನ್ನು ಗ್ರಹಿಸಿ ಜಗತ್ತು ಧರ್ಮ ನ್ಯಾಯ ಸತ್ಯವನ್ನು ತನ್ನ ಅರ್ಥವತ್ತಾದಂತಹ ಕೋಶಕ್ಕೆ ಸೇರಿಸುತ್ತಾ ಬಂದಿದೆ. ಧರ್ಮವನ್ನು ಗ್ರಹಿಸುವ ಕಾಲದಲ್ಲಿ, ಸತ್ಯವನ್ನು ನ್ಯಾಯವನ್ನು ಹಂಸಕ್ಷೀರ ನ್ಯಾಯೇಣ ಅನುಸರಿಸುವ ಕಾಲದಲ್ಲಿ ಕೃಷ್ಣಾರ್ಜುನರ ಯುಗಳ ಎನ್ನುವುದೇ ಸಂಕೇತವಾಗಿ ಉಳಿದದ್ದು. ನನ್ನ ನೆಲದಲ್ಲಿ ನಿನ್ನನ್ನು ಅನನ್ಯವಾದ ಭಕ್ತಿಯಿಂದ ಆರಾಧಿಸುವ ನೆಲೆಯಲ್ಲಿ ನನ್ನೊಬ್ಬನ ಪ್ರಚೋದನೆಯ ಕಾರಣದಿಂದ ಪಾರ್ಥ ಕೃಷ್ಣರು ಬೇರಾದರು ಅಂತಾದರೆ ಅದರ ಬೇರನ್ನೇ ಕಡಿದೊಗೆದ ಪಾಪಿತನ ನನ್ನ ಪಾಲಿಗೆ ಬಂದಿತು. ನನ್ನ ಅಪ್ಪನ ಕಿವಿಗೆ ಈ ಮಾತು ಮುಟ್ಟಿದ್ರೆ ನನ್ನಪ್ಪ ಜೀರ್ಣಿಸಿಕೊಳ್ಳುವುದಕ್ಕೂ ಶಕ್ತರಾಗುವುದಿಲ್ಲ. ಕೃಷ್ಣಾರ್ಜುನರನ್ನು ಬೇರ್ಪಡಿಸಿದ ದುರುಳನೇ ಅಂತ ನನ್ನ ಅಪ್ಪ ಹೀಗೆಳೆದ್ರೆ ನನ್ನ ಅಪ್ಪನಿಗೆ ಯಾವ ಬಾಯಿಂದ ಉತ್ತರ ಕೊಟ್ಟೇನು? ಈ ಸುದಿನ ಪರ್ಯಂತ ನೀ ಪಾರ್ಥನ ಮೈಗೆ ಪೆಟ್ಟಾಗದ ಹಾಗೆ ಬಿಗಿ ಪಟ್ಟಿನಿಂದ ಕಾಯುತ್ತಾ ಬಂದೆ. ನನಗೆ ಅರ್ಥವಾಗುತ್ತದೆ ಕೃಷ್ಣ, ನೀನು ಬೇರಾಗುವುದರಲ್ಲೂ ನಿನ್ನ ಯೋಚನೆಯ ಮಹಾನ್ ವೃಕ್ಷದ ಬೇರು ಇರ್ತದೆ, ನಿನ್ನ ತಿಳುವಳಿಕೆ ಪರಿವರ್ತನೆಯನ್ನು ಬಯಸುವ ಮನೋಭೂಮಿಕೆಯ ಬೇರು ಇರ್ತದೆ. ಈ ಬೇರಾಗುವುದಕ್ಕೂ ಬೇರದು ಅಂತ ಭಾವಿಸ್ತೇನೆ. ಅದು ಇಲ್ಲಿ ಬೇರಾಗಬೇಕು. ಪ್ರಕರಣ ಎಷ್ಟೇ ದಾರುಣವಾಗಿ ಕಾಣಿಸಿದ್ರು ಅದರ ಲಯವನ್ನು ಆತ್ಯಂತಿಕವಾಗಿ ಸರ್ವಾಂಗ ಸುಂದರ ಶಾಂತ ಸ್ವರೂಪದಿಂದ ಕಾಣಿಸುವ ಹಾಗೆ ಮಾಡುವ ಚೈತನ್ಯ ದಾಯಿ ನೀನು. ಆದ್ದರಿಂದ ಬೇರಾದ ನಿನ್ನ ಮುಂದೆ ವಿನಂತಿಸ್ತೇನೆ, ಕಣೆ ಹಿಡಿದೆ ಕೈ ಮುಗೀತೆ. ಮತ್ತೆ ಪಾರ್ಥನ ರಥ ಏರಬೇಕು, ಅವನ ಮೈಗೆ ನನ್ನ ಎಣೆ ಇಲ್ಲದ ಕಣೆಗಳ ಪ್ರವಾಹದಿಂದ ಗಾಯವಾಗದ ಹಾಗೆ, ಕವಚ ಹರಿಯದ ಹಾಗೆ ಅವನ ದೇಹಕ್ಕೆ ಕವಚವಾಗಬೇಕು ಕೃಷ್ಣ ನೀನು. ಅಂತೂ ನಾವು ಬೇರೆ ಆಗಲೂ ಇಲ್ಲ, ಪ್ರತ್ಯೇಕ ಒಟ್ಟಾಗುವುದಕ್ಕೂ ಇಲ್ಲ. ಮಾತಿನ ಅರ್ಥ ಆಯ್ತಾ? ಬೇರೆ ಬೇರೆ ಆದ್ರೆ ಆಗುವುದಿಲ್ಲ, ಅವ ಹೋಗ್ತಾನೆ. ವಿಷಯ ಹೌದು ಅದು. ಮತ್ತೆ ಭಕ್ತರು ಹೇಳಿದ ಹಾಗೆ ಭಗವಂತ ಪುನಃ ನಿನ್ನ ರಥವನ್ನು ಏರಿಕೊಂಡು ಬಲದೊಳಗೆ ಬಿಡುಕುಳ್ಳ ವೀರಿಲ್ಲದಿರೇ ಕಡುಗಲಿತ್ವದಿ ತಾಮ್ರ ಕೇತು ಮೆರೆಯರು ಕಂಡು ಕಂಸಾರಿ ಕೋಪದಿಲ್ಲ ಪದಗಳಿವೆ ಇವರು ಕೋಟಿ ರವಿ ರಜ್ಜಿಯು ಕಡು ಪ್ರಕಾಶಿ ಬಸು ದರ್ಶನ ಮೀಡಲು ವೈರಿ ಬಡ ಬಡೆಯ ನಕ್ಷೋ ಹಿಡಿಯು ಧರೆಗಳೆದು ನಿಮಿಷದಳು ರಣ ಭಯಂಕರಮಾಗಲು ಅಸಾಧಾರಣ. ಏನು ಮಾಡ್ತೀನಿ ಈಗಲೇ ಒಬ್ಬ ಇರುವುದೇ ಇರುವುದೇ ಒಬ್ಬ ಅಂತ ಮಾತ್ರ ಚಕ್ರ ದರ್ಶನ ತೋರಿಸಬೇಕು. ಬಡಿತೇನೆ ನಾನು ತೆಗೆದ ಚಕ್ರ ಭಯಂಕರ ಕೇಳು ಮೆಚ್ಚಿದೆ ಯಾದವೇಂದ್ರ ಆದಿಯೊಡು ತವ ಪುಣ್ಯವ ಏ
ಸಂಘಟಿತರನ್ನಾಗಿ ಮಾಡಿ ಅಭ್ಯುದಯದ ಕಡೆಗೆ ಮುಖ ಮಾಡುವ ಹಾಗೆ ಮಾಡಿ ಲಕ್ಷದ ಶೃಂಗದ ಕಡೆಗೆ ಹೇರಿಸಿ ಅದ್ಭುತವಾದಂತಹ ಸಾಧನೆಯನ್ನು ದಾಖಲಿಸಿದವನು ನೀನು. ಬಹುಜೀವಾತ್ಮನನ್ನು ಏಕಜೀವಕ್ಕೆ ತರುವುದರ ಸಂಕೇತ. ಆ ಕಾರಣದಿಂದಲೇ ಯದುನಂದನ ಯಾದವೇಂದ್ರ ಅಂತ ನಿನ್ನನ್ನು ಜಗತ್ತು ಬೆಕ್ಕಸಗೊಂಡು ಓ ಯಾದವೇಂದ್ರ ಈಗ ನಾನು ಮೆಚ್ಚಿದ್ದೇನೆ ಕೃಷ್ಣನನ್ನು. ಆಗ ಕೃಷ್ಣನನ್ನು ಮೆಚ್ಚಿದ್ದು ಈಗ ಯಾದವೇಂದ್ರ. ಯಾಕೆ ಯಾದವೇಂದ್ರನನ್ನು ಮೆಚ್ಚುತ್ತೇನೆ? ಹಿರಿಯರು ಆಡುವ ಮಾತಿಗೆ ಆಗಲೇ ಉತ್ತರ ಸಿಕ್ಕುವುದಿಲ್ಲವಂತೆ, ಅರ್ಥ ಹೊಳೆಯುವುದಿಲ್ಲವಂತೆ. ಅದಕ್ಕೆ ಆಧಾರ ಈಗ ಸಾಕಾರಗೊಂಡಿತ್ತು ಕೃಷ್ಣ. ಆ ದಿವಸ ನಿನ್ನ ಸಹಾಯ ಪಡೆಯುವುದಕ್ಕಾಗಿ ಕುರುಕ್ಷೇತ್ರದ ಮುನ್ನ ಪಾರ್ಥನು ಕೌರವನು ನಿನ್ನ ಬಳಿಗೆ ಬಂದಾಗ ಭಂಡಾರಿಸಿತು ಸುದರ್ಶನ ಅಂತ ಆಡಿದೆ ಅಂತ. ಪಾರ್ಥ ಒಪ್ಪಲಿಲ್ಲ, ಅದು ಭಂಡಾರಿಸಲ್ಪಡುವುದಕ್ಕೆ ಇಲ್ಲ ಅಂತ ಆಡಿದನಂತೆ. ಈಗ ಪಾರ್ಥನಿಗೂ ವಾಸ್ತವದ ದರ್ಶನ ಆಗಿದೆ. ಕೃಷ್ಣನ ಸುದರ್ಶನದ ಬಂಡು ಹಾರಿ ಹೋಗುತ್ತದೆ ಅಂತ ಗೊತ್ತಾಗಿದೆ. ನನ್ನ ಸಮ್ಮುಖದಲ್ಲಿ ಭಕ್ತನ ಜೊತೆಗಿನ ಸಂಘರ್ಷದಲ್ಲಿ ದೇವನ ಚಕ್ರವೇ ವಕ್ರವಾಗಿ ಹೋಗಿದೆ. ಅದೊಂದೇ ನಿನ್ನ ಆಯುಧ. ಉಳಿದದ್ದು ಪಾಂಡವರ ಪಕ್ಷದಲ್ಲಿ ಅರ್ಜುನನ ಜೊತೆಗೆ ಉಳಿದ ಏಕೈಕ ಭಟ ನೀನು. ನಿನ್ನ ಕೈಯಲ್ಲಿ ಉಳಿದ ಆಯುಧ ಒಂದೇ ಚಕ್ರ, ಅದೂ ಕಳ್ಕೊಂಡು ಒಟ್ಟಿಗೆ ಬಂದ ಹಾಗೆಂದು ಕೃಷ್ಣ ಬರಿಗೈಯಾದ ನಿನಗೆ ದೇವತಾ ಸ್ಥಾನದಿಂದ ಕಳಚಿಕೊಳ್ಳುವ ಸ್ಥಿತಿ ಬಂದಿತ್ತು ಅಂತ ಭಾವಿಸಬೇಡ. ನಿನಗೆ ದೇವಸ್ಥಾನ ಹತ್ತಿರ ಇಲ್ಲದೆ ಹೋದರು ಅದಕ್ಕೆ ಕಲಶ ಸಂಭ್ರಮದಿಂದ ಸರಿಯಾದ ಕಾರಣದಿಂದ ಪ್ರತಿಷ್ಠಾಪನೆ ಆಗದೆ ಹೋದರು ನನ್ನ ಮನೋಮಂದಿರದಲ್ಲಿ ದೇವರಿಗೆ ಅಲ್ಲ ದೇವರಿಗೂ ಹಾಗೆ ಇರುವುದು. ದೇವತ್ವ ಹೋಗುತ್ತದೆ ಅಂತ ಹೆದರಿಕೆ ಇಲ್ಲ, ದೇವತ್ವ ಹೋದ್ರೆ ಜನರಿಗೆ ದೇವರು ಇಲ್ಲ. ದೇವರು ಬಂದು ಬಯಲಲ್ಲಿ ಬೀಳುವ ಹಾಗಾಗ ಕೂಡದು. ಅದಕ್ಕೆ ಮಲ್ಕೊಂಡಲ್ಲಿ ಸ್ವಪ್ನದಲ್ಲಿ ಬಂದು ಹೇಳುದು ನನ್ನನ್ನು ಜೀರ್ಣೋದ್ಧಾರ ಮಾಡು, ಇಲ್ಲದ್ರೆ ನೀನು ಸಾಯ್ತೀನಿ. ರತ್ನಾಕ್ಯಪುರಕ್ಕೆ ಬಂದಾಗ ಅಲ್ಲಿನ ಬಯಲಿನಲ್ಲಿ ದೇವರಿಗೆ ನಿಲ್ಲುವುದಕ್ಕೆ ಸ್ಥಳ ಇಲ್ಲದೆ ಹೋಯಿತು ಅಂತ ಊರಿಡಿ ಅಪಪ್ರಚಾರ ಆಗಬಾರದು. ಅದಕ್ಕಾಗಿ ಏನು ಮಾಡ್ತೇನೆ, ಸಿರಿ ಚರಣವ ಒಂದು ಕೈಯಲ್ಲಿ ಪಿಡಿದು ಸಿರಿ ಕರವನ್ನು ಒಂದು ಕೈಯಲ್ಲಿ ಪಿಡಿದು ಎತ್ತಿ ನೆತ್ತಿಯ ಮೇಲಿಟ್ಟುಕೊಂಡು ಬಿದ್ದರಿಳಿಗಳು ಮೂವರು ಇದ್ದೇ ಹೋದವೆ. ನೊಂದು ಮೂರ್ಛೆಗೊಂಡಿದ್ದರೊಳ್ ಪಾತ ಗೌರಿಗಳ ಬಳಿಕ ಕಾವ್ಯ ಧ್ವಜ ಸತ್ವದಿಂದ ಕೃಷ್ಣ ಬರಲಿಲ್ಲ. ನಾನು ಪ್ರಯೋಗ ಮಾಡಿ ಆಗಿದೆ. ಪ್ರಯೋಗ ಮಾಡು, ಪ್ರಯೋಗ ಮಾಡು. ಮೂವರು ಹೋರುತ್ತಾ ನೆಲಕ್ಕೆ ಬಿದ್ದಿದ್ದೇವೆ, ಪ್ರಜ್ಞಾಶೂನ್ಯರಾಗಿ ಹೋಗಿದ್ದೇವೆ. ನಾನೊಬ್ಬ ಎದ್ದಿದ್ದೇನೆ. ತನ್ನೊಡನೆ ಕಾಳಗಿ ಯಾರಿದ್ದಾರೆ ಯಾರಿದ್ದಾರೆ ಹೊದ್ದು ಒದಡರ ನಾರನು ಕಾಲದೆಲ್ಲ ಗೆದ್ದು ಎರಡು ಕುದುರೆ ಎಂಕೊಂಡುಳಿದ ಪಡೆ ಸಹಿತ ತಿರುಗಿದನು ವಹಿಲದಿಂದ ಉತ್ತಿಷ್ಟತ ಜಾಗೃತ ಗುರಿ ಸೇರುವವರೆಗೂ ನೀನು ಬೋಧೆ ಕಳ್ಕೊಡಬೇಡ ಎನ್ನುವ ಹಾಗೆ ಆರ್ಷವಾಕ್ಯದ ಪ್ರಚೋದನೆ. ಎತ್ತಿದ್ದೇನೆ, ಜಾಗೃತ ಸ್ಥಿತಿಗೆ ಬಂದಿದ್ದೇನೆ, ಮುಂದೆ ಹೋಗುತ್ತೇನೆ ಅಂತ ಪಾದ ಊರ್ತೇನೆ, ಸ್ಥಳ ಸಿಕ್ಕುವುದಿಲ್ಲ. ಕೃಷ್ಣ ಬಿದ್ದು ಹೋಗಿದ್ದಾನೆ, ಪಾರ್ಥನು ಬಿದ್ದಿದ್ದಾನೆ, ಅವನ ಚತುರಂಗ ಸೇನೆ ಬಸವಳಿದು ಹೋಗಿದೆ. ಹೋರಾಟಕ್ಕೆ ಜನ ಇಲ್ಲ, ಹೋರಾಟವನ್ನು ಹೇಗೆ ಮುಂದುವರಿಸಲಿ? ಹಾಗಾದರೆ ನಮ್ಮ ಅಪ್ಪಯ್ಯನ ಆಶಯ ಕೃಷ್ಣನನ್ನು ಕಾಣಬೇಕು ಅಂತ, ಮೂರ್ತೀಕರಿಸಬೇಕು ಅಂತ, ಸಾಕ್ಷಾತ್ಕರಿಸಬೇಕು ಅಂತ. ಸುಲಭದಲ್ಲಿ ಸಿಕ್ಕಿದ್ದಾನೆ. ಇವನನ್ನು ಕೆಡಮುರಿ ಕಟ್ಟಿ ತಕ್ಕೊಂಡು ಹೋದರೆ ಅಪರಾಧ, ಅದು ಅಸಹಜ ಪ್ರಕ್ರಿಯೆ ಆಗುತ್ತದೆ. ನನ್ನ ಭಕ್ತಿಯ ಪಾಶದಿಂದ ಕಟ್ಟಿ ಇವನನ್ನು ಹೊತ್ತುಕೊಳ್ಳೋ ಪ್ರಯತ್ನ ಮಾಡಿ ಎಬ್ಬಿಸ್ತೇನೆ, ನೆಲದಿಂದ ಮೇಲೆ ಏಳುವುದಿಲ್ಲ ಪುಣ್ಯಾತ್ಮ.
ಆ ಕಾಲದಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಲೀಲೆ ಆಡುವಾಗ ಚೆಂಡು ಹೂವಿನ ಹಾಗೆ ಆಚೆ ಈಚೆಗೆ ಚಲಿಸಿ ಹೋದ ಕೃಷ್ಣನಿಗೆ ಇಷ್ಟು ಭಾರ ಎಲ್ಲಿಂದ ಬಂತಪ್ಪ? ಭಕ್ತರೆಲ್ಲರನ್ನು ಉದ್ಧಾರ ಮಾಡಿ ಅವರ ಪಾಪದ ಕೊಳೆ ತೊಳೆದು 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 ಸುಧನ್ವನ ಪ್ರಕರಣದಲ್ಲಿ ಅರ್ಜುನನಿಗೆ ಪುಣ್ಯ ಕೊಟ್ಟು 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 ಆದಿಯದ್ದೆಲ್ಲ ಕಳ್ಕೊಂಡು ಈ ಸ್ಥಿತಿ ಬಂತೆ. ಛೇ, ಹೊತ್ತು ಕಳೆಯುವುದಕ್ಕೆ ಇದು ವೇಳೆ ಅಲ್ಲ. ಅಪ್ಪಯ್ಯ ಕಾಯ್ತಾ ಇದ್ದಾರೆ, ಪ್ರಕರಣವನ್ನು ಅವರ ಮುಂದೆ ಇರುವ ಹಾಗೆ ಇಡ್ತೇನೆ. ಹೋಗುವಾಗ ಒಂದೇ ಕುದುರೆ ತಕ್ಕೊಂಡು ಹೋಗುವುದೋ? ಇನ್ನೊಂದು ಕುದುರೆಯನ್ನು ಯಾರು ಸಂರಕ್ಷಣೆ ಮಾಡ್ತಾರೆ? ಅವರೀರುವರು ಪ್ರಜ್ಞಾಶೂನ್ಯರಾದವರು, ಪ್ರಜ್ಞೆಯನ್ನು ಯಾವಾಗ ಪಡ್ಕೊಳ್ಳುತ್ತಾರೆ ಅಂತ ಯಾರಿಗೆ ಗೊತ್ತು? ಕಾವಲಿಗೆ ನಾನು ನಿಯೋಜಿಸಬೇಕಾದ ಬದ್ಧತೆ ಉಳ್ಳವನಲ್ಲ, ನಾನು ಪ್ರತಿ ಕಕ್ಷಿಯ ಪಕ್ಷದಲ್ಲಿರುವವನು. ಆದ ಕಾರಣದಿಂದ ಅವರ ಸಂರಕ್ಷಣೆ ಅವರಿಗೆ ಬಿಟ್ಟದ್ದು. ಹಾಗೆಂದು ಪಾಂಡವರ ಕುದುರೆ ಅಲ್ವೇ, ಎರಡು ಕುದುರೆಗೂ ಒಂದೇ ಹಗ್ಗ ಹಾಕಿ ಅಪ್ಪನ ಬಳಿಗೆ ಹೊರಟರು. ಅರ್ಜುನ ವೀರ ಬಡರೆಲ್ಲರಿಗೆ ಮೂರ್ಛೆ ತಿಳಿದುದು ಬಳಿಕ, ನಾವು ಮೂರ್ಛೆಯಲ್ಲೇ ಇದ್ದೇವೆ. ವಾರಿ ಜಾಗಂ ಸಕಲ ಸೇನೆಯು ಸಂತೈಸಿ, ಸೇನೆಯನ್ನು ಸಂತೈಸಿದ್ದೇನೆ. ಚೋರ ಬುದ್ಧಿ ಉಳುಂದು ಪಾಯ ಮಂಕಳ ಧನಂಜಯ ಗಿಂತಿಂದ ರಜಾತ ನಿನ್ನೊಳು ಪೇಳುವೆ ನದಿ ಖ್ಯಾತ ಲಾಲಿಸು. ಇಂದ್ರಜಾತ ಕೃಷ್ಣ, ಸಕಲೇಂದ್ರಿಯಗಳು ವಶವರ್ತಿ ಆಗದೆ ಇರುವ ಕಾಲಕ್ಕೆ ನಿನ್ನನ್ನು ಇಂದ್ರಜಾತ ಅಂತ ಹೇಳಿದ್ದೇನೆ. ನಾನೀಗ ಮೂರ್ಛೆಯಿಂದಲೇ ಮಾತಾಡುದು, ಅದು ಎಲ್ರಿಗಾಗುದಿಲ್ಲ. ಬಿದ್ದದ್ದೊಂದು ಗೊತ್ತುಂಟು ನನಗೆ, ಈಗ ಎಲ್ಲಿದ್ದೇನೆ ಅಂತ ಗೊತ್ತಿದೆ. ಸ್ವಯಂ ಈಗ ಅಂದ್ರೆ ಮೂರ್ಛೆ ತಿಳಿದ ಹಾಗೆ ಕಣ್ಣು ಬಿಟ್ಟು ನೋಡುವಾಗ ನೀನೊಬ್ಬ ಕಾಣ್ತೀನಿ. ನಾನು ನಿದ್ರೆ ಮಾಡ್ತಾ ಇದ್ದೇನೆ ಎಂಬ ವಾಕ್ಯ ಇಲ್ಲ, ಅದು ಗೊತ್ತುಂಟು ನನಗೆ. ಅದಿಲ್ಲ ಇಲ್ಲ, ನಾನು ನಿದ್ರೆ ಮಾಡುತ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿದ್ರೆ ಇಲ್ಲ ಅಂತ ಅರ್ಥ. ನಾನು ಊಟ ಮಾಡ್ತಾ ಇದ್ದೇನೆ ಅಂತ ಆದ್ರೂ ಹೇಳ್ಬಹುದು, ಯಾಕೆ ಮಧ್ಯದಲ್ಲಿ ನಿಲ್ಲಿಸಿ ಹೇಳ್ಬಹುದು. ನಾನು ಹಾಡುತ್ತಾ ಇದ್ದೇನೆ ಅಂತ ಅದನ್ನೇ ಹಾಡುತ್ತಾ ಹೇಳ್ಬಹುದು, ಅದನ್ನೇ ಹಾಡಿದ್ರೆ ಆಯ್ತಲ್ಲ. ನಿದ್ರೆ ಮಾಡ್ತೇನೆ ಅಂತ ಮಾಡ್ತೇನೆ, ನಿದ್ರೆಯಿಂದ ಎದ್ದಿದ್ದೇನೆ ಅಂತ ಹೇಳ್ಬಹುದು ಹೊರತು ನಾನು ನಿದ್ರೆ ಮಾಡ್ತಾ ಇದ್ದೇನೆ ಅಂತ ಹೇಳುವುದಕ್ಕಿಲ್ಲ. ಇಲ್ಲ ಇಲ್ಲ, ನಾನು ಮೂರ್ಛೆಯಲ್ಲಿದ್ದೇನೆ ಅಂತ ಹೇಳ್ಬೋದು, ಯಾಕಂದ್ರೆ ಉಳಿದ ಜೀವರು ಮಾಯಾವಶರು, ನಾನು ಮಾಯಿ ನೆನೆಸಿದ್ದೇನೆ. ನಿನಗೆ ಸಾಧ್ಯ, ನಾನೇ ಹೂಡಿದ ಊಟ ಇದು. ಓ, ಎತ್ತಿದ ಬಿಟ್ಟ ವಿಜಯವನ್ನು ಪಡೆದವನಂತ ಎರಡು ಕುದುರೆಗಳನ್ನು ಹಿಡ್ಕೊಂಡು ಹೋಗಿದ್ದಾನೆ. ಇವನಲ್ಲಿ ಹೋರಾಟ ಮಾಡಬೇಕಾದ್ದು ಈ ಕ್ರಮ ಅಲ್ಲ, ಮತ್ತೆ ಬೇರೊಂದು ವಿಧಾನ ಉಂಟು. ಮೈರುಧ್ವಜ ಪರಮ ಭಕ್ತನಿದ್ದಾನೆ, ಅವನನ್ನು ಅನುಗ್ರಹಿಸುವ, ಇವನ ವೀರತ್ವಕ್ಕೂ ಬೆಲೆಯನ್ನು ಕೊಡುವ, ಮತ್ತು ನಮ್ಮ ಕುದುರೆಯನ್ನು ಬಿಡಿಸಿಕೊಂಡು ಅವನನ್ನು ಅಶ್ವಮೇಧ ಅವನಿಗೆ ಅನುಗ್ರಹವೂ ಆಗಬೇಕು, ಪರ್ಯಾಯವಾಗಿ ಇವನು ಅನುಗ್ರಹ ಆಗಬೇಕು. ಅವ ಇಲ್ಲಿಲ್ಲಲ್ಲ. ಆದ್ರಿಂದ ಈ ವಿಷಯ ಅಲ್ಲಿ ಮುಟ್ಟಿ ಅವನ ಮನಸ್ಸಿನಲ್ಲಿ ಹೊಸ ಭಾವನೆಗಳು ಬರುವಾಗ ನಾವು ಹೀಗೆ ಹೋಗುವುದಲ್ಲ, ಮತ್ತೆ ನಾವು ಗುರು ಶಿಷ್ಯರ ಹಾಗೆ. ಓ, ಆ ಗುರುವಾಗಿ ನೀ ಶಿಷ್ಯನಾಗಿ ವೇಷಾಂತರ ಬ್ರಾಹ್ಮಣ ವೇಷ. ಬ್ರಾಹ್ಮಣ ವೇಷ ಒಂದು ರೀತಿಯಲ್ಲಿ ಹಾಕ್ಲಿಕ್ಕೆ ಸುಲಭ, ಇದ್ದದ್ದನ್ನು ತೆಗೆದ್ರೆ ಆಯ್ತು, ಉಳಿದ ವೇಷಕ್ಕೆಲ್ಲ ಜೋಡಿಸಬೇಕು. ಆದ್ರೆ ಹಾಕಿದ ಮೇಲೆ ಕಷ್ಟ, ವೇಷ ಮಾಡುದು ಸುಲಭ. ಆರತಿ ಮತ್ತೆ ಗಂಟೆ ಒಂದು ಕೈಯಲ್ಲಿ ಕೊಟ್ರೆ ವೇಷ ಮಾಡಿದವರಿಗಾದ್ರೆ ಒಟ್ಟಿಗೆ ತಿರುಗುದು ಅದು ಪಾತ್ರ ತಾದಾತ್ಮ, ಅದು ಕಷ್ಟ ಉಂಟು. ಆ ತಾದಾತ್ಮ ಬೇಕು, ವಿಷಯ ಇಲ್ಲ. ನಿನಗೆ ದಾರಿಯಲ್ಲಿ ಹೇಳ್ತೇನೆ, ಒಳ್ಳೇದು. ನನ್ನ ಮಗನನ್ನು ಒಂದು ಆಪತ್ತು ಬಂದಿದೆ, ಅದನ್ನು ಬಿಡಿಸಲಿಕ್ಕೆ ಅವನದ್ದೆಲ್ಲ ಕೇಳಲಿಕ್ಕುಂಟು, ಮತ್ತೆ ಅವನಲ್ಲಿ ಹೋಗಿ ಇದಾಗಿದೆ ಅಂತ ಹೇಳಿ ಅದು ಮಾಡ್ಲಿಕ್ಕುಂಟು. ಈಗ ನನ್ನ ಒಟ್ಟಿಗೆ ನೀನು ಹೇಳಿದ್ದಕ್ಕೆಲ್ಲ ಅದುವೇ ಅಷ್ಟೇ ಹೋಗುವುದೇ ಒಳ್ಳೇದು. ಪೀತಂಗೆ ಬಂದು ಮುಟ್ಟಿ ಚರಣಗಳು ಸಾಷ್ಟಾಂಗದಿಂದ ಪುಡಮಟ್ಟು ತಾಮ್ರ ಧ್ವಜಂ ಕೈ ಮುಗಿದು ತರಿಸಿ ಮುಂದಿಟ್ಟ ನೆರಡಶ್ವಂಗಳು ಬಳಿಕ ಶಿಖಿಗೇತು ನಂದನು ಗಿಂತನು ತೀರ್ಥರೂಪ ಮಹಾಶಯರೇ, ಎರಡೂ ಕುದುರೆಗಳನ್ನು ನಿಮ್ಮ ಪದಾಂಬುರುಹಗಳ ಅಡಿಯಲ್ಲಿಟ್ಟು
ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಿದ್ದಾನೆ ನಿಮ್ಮ ತನುಭವನಾದಂಥ ತಾಮ್ರಧ್ವಜ. ತಾಮ್ರಧ್ವಜ ಅಪ್ಪಯ್ಯ, ನಿನ್ನನ್ನು ಅತ್ಯಂತ ಶೀಘ್ರವಾಗಿ ಆತುರಾತುರದಿಂದ ಪ್ರಶ್ನಿಸ್ತಾ ಇದ್ದೇನೆ. ಏನಪ್ಪ ಇದು, ಏನಿದು? ಕೇಳು ಮಗನೆಯೇ, ಚೋದ್ಯವೀರೇನು? ಆಶ್ಚರ್ಯಕರ ಏನೆಂಬುದನೇನು? ವರುಷವಾಗದ ಮೂಲ ಬರುವ ಕಮವೇ ನಿನ್ನ ಧರಣಿ ಪರೊಡನೀಗ ದುರವಾದುನು. ಕೇಳು ಮಗನೇ ಈ ಚೋದ್ಯವಿದೇನು? ಮಗನೇ ಮಗನೇ ತಾಮ್ರಕೇತು. ಜನಕ, ಅತ್ಯಂತ ಪ್ರೀತಿಪಾತ್ರನಾದ ಮಗ, ತನ್ನ ಬಳಿ ಬಂದಾಗ ಬಾಚಿ ತಬ್ಬಿಕೊಂಡಾಗ ಆಗುವ ಆನಂದ ಅದು ಪರಮಾನಂದ ಮಗು, ಪರಮಾನಂದ. ಎಷ್ಟು ಸಲ ಆ ಸವಿಯನ್ನು ನಾನು ಉಣ್ಣಲಿಲ್ಲ ಅಪ್ಪ. ಈ ಪ್ರಪಂಚದಲ್ಲಿ ಸುಖಾವಹವಾದ ಸ್ಪರ್ಶ ಒಂದು ನೀರಿನಿಂದ ಅಂತೆ, ಮತ್ತೊಂದು ತನ್ನ ಪತ್ನಿಯಿಂದ, ಮಗದೊಂದು ಉತ್ತಮವಾದಂತಹ ಬಟ್ಟೆಯಿಂದ, ಇನ್ನೊಂದು ಪ್ರಾಯ ತುಂಬಿ ಬಂದ ಮಗನಿಂದ. ಅದರಲ್ಲೂ ತುಂಬಿ ನಿಂತ ಮಗನನ್ನು ತಬ್ಬಿಕೊಳ್ಳುವುದು ಅಂತಂದ್ರೆ ಅತ್ಯಾನಂದ ಮಗು. ಅದೊಂದು ನಿನ್ನ ಬಿಗಿದಪ್ಪುಗೆಯನ್ನು ಬಿಡುವುದಕ್ಕೆ ನಿಜವಾಗಿ ನನಗೆ ಮನಸ್ಸಿರುವುದಿಲ್ಲ. ಆದ್ರೆ ಈಗ ಯಾಕೋ ನಾನು ಅತ್ಯಂತ ಆತುರದಿಂದ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಯಾಕಪ್ಪ ವತ್ಸಹ? ಏನಪ್ಪ ಇದು? ನಮ್ಮ ಸಭೆಯಲ್ಲಿರುವ ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ತಾಮ್ರಕೇತು ಯಾಕೆ ಇಷ್ಟು ಬೇಗನೆ ಬಂದ? ಓ, ನಮ್ಮ ಈ ಕುದುರೆ ವತ್ಸರವು ತುಂಬದೆ ಯಾಕೆ ಬಂತು? ಯಾಕೆಂದ್ರೆ ನಾವು ಅರ್ಚಿಸಿ ಬಿಟ್ಟ ಕುದುರೆ ಅದು. ಹೌದು, ಅಶ್ವಮೇಧದ ಕುದುರೆ ಸಂಗ್ರಹಿಸುವುದೇ ಬಹಳ ಕಷ್ಟ. ಹೌದು, ನಿನಗೆ ಗೊತ್ತುಂಟು. ಅಂತಹ ಕುದುರೆ ಪ್ರಪಂಚದಲ್ಲಿರುವುದೇ ಕಡಿಮೆ. ಆ ಕುದುರೆಯನ್ನು ಸಂಪಾದನೆ ಮಾಡಿದರು ಸಾಲದು. ಅದನ್ನು ಅರ್ಚಿಸಿ ನಾವು ಭೂಮಂಡಲದಲ್ಲಿ ಬಿಡಬೇಕು. ಹೌದಪ್ಪ, ಆ ಕುದುರೆ ಬಿಟ್ಟೊಂದು ವರ್ಷ ಪರ್ಯಂತ ತಾನೇ ವ್ಯಾಪಿಸಲ್ಕದರ ಬಳಿ ಬಿಡಿದು ಭೂಕಾಂತ ಸೂನುಗಳು ಪಲಬ ರಡಿಗಡಿಗೆ ಮಣಿ ಕನಕ ರಾಶಿಗಳ ಸುರಿದು ನಮ್ಮ ಹಿಂದೆ ಬರಬೇಕು. ಹೌದು, ನಮ್ಮನ್ನು ಜೀಯ ಅಂತ ಕರಿಬೇಕು, ನಮ್ಮ ಅರಸೊತ್ತಿಗೆ ಒಪ್ಪಬೇಕು. ಹೌದಪ್ಪ, ನಮಗೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕು. ಹಾಗಾಗಿ ಒಂದು ವರ್ಷ ತಿರುಗಾಡಿ ಅದು ಬಂದ್ರೆ ಚೈತ್ರ ಶುದ್ಧ ಪಾಡ್ಯದಲ್ಲೇ ಮಾಡೋದು ಸಾಮಾನ್ಯ ಪದ್ಧತಿ. ಹೌದು, ಹೋಮ ಪ್ರಾರಂಭ, ಅಶ್ವಮೇಧ ಮೂರು ದಿನಗಳ ತನಕ ನಡೀಬೇಕಾದ ಯಜ್ಞ. ಆದರೆ ಅದರ ಹಿನ್ನೆಲೆ ಒಂದು ವರ್ಷ ಇರ್ತದೆ. ಈ ಒಂದು ವರ್ಷ ಭೂಮಂಡಲದಲ್ಲಿ ಸುತ್ತಿ ಧರಣೀಶ್ವರನನ್ನೆಲ್ಲ ಗೆದ್ದು ಬರಬೇಕಾಗಿದ್ದ ನೀನು ಬಹಳ ಬೇಗನೆ ಬಂದು ಬಿಟ್ಟಿಯಲ್ಲ ಮಗು. ಏನಾಯ್ತು, ಎಲ್ಲಿ ಯಾವ ರಾಜರಲ್ಲಿ ನೀನು ಹೋರಾಟ ಮಾಡಿದೆ? ಹೋರಾಟ ಮಾಡಿದಾಗ ನಿನಗೆ ಯಾವ ರಾಜರಲ್ಲಿ ಮಾತ್ಸರಿಕವಾದ ಕದನ ಉಂಟಾಯಿತು? ಓ, ಅದರ ಪರಿಣಾಮವಾಗಿ ನಮ್ಮ ಕುದುರೆ ಹಿಂದೆ ಬರುವುದಕ್ಕೆ ಕಾರಣ ಏನು? ನೀನು ಗೆದ್ದಲ್ಲದಿರ್ತಿದ್ರೆ ನೀನು ಸೆರೆಮನೆಯಲ್ಲಿರ್ತಿದ್ದೆ, ವಿರೋಧಿಗಳಿಗೆ ಜಯವಾಗಲಿಲ್ಲ ಎಂಬುದು ಸ್ಪಷ್ಟ. ಅವರಿಗೆ ಜಯ ಆಗಲಿಲ್ಲ ಅಂತಾದ್ರೆ ನೀನು ಬಂದದ್ದು ಹೇಗೆ? ಎಲ್ಲವೂ ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ, ಒಗಟು ಒಗಟು ಒಗಟಾಗಿ ಕಾಣಿಸ್ತಾ ಇದೆ ನನಗೆ. ಜೊತೆಗೆ ಮತ್ತೊಂದು ಕುದುರೆಯನ್ನು ಅದು ತಂದಿದ್ದೇನೆ. ಏನಪ್ಪ, ಅದು ಯಾರ ಕುದುರೆ? ಆ ಕುದುರೆಯನ್ನು ನೀನು ಯಾಕೆ ತಂದೆ? ಎಲ್ಲವೂ ಕೂಡ ನನಗೆ ಆಶ್ಚರ್ಯವನ್ನು ಹುಟ್ಟಿಸ್ತಾ ಇದೆ ಮಗು. ಆದ್ರಿಂದ ಹೋದ ಕಾರ್ಯ ಏನಾಯಿತು, ಯಾಕೆ ಅವಸರಿಸಿದೆ, ಯಾಕೆ ನಮ್ಮ ಕುದುರೆ ಒಂದು ವರ್ಷ ಸುತ್ತಾಡಲಿಲ್ಲ, ಯಾಕೆ ಭೂಮಂಡಲದಾದ್ಯಂತ ಕಪ್ಪ ಕಾಣಿಕೆ ಸಿಗುವ ಆ ಸನ್ನಿವೇಶ ತಪ್ಪಿ ಹೋಯಿತು ನಮಗೆ ಹೇಳ್ತೀಯ? ತಾತ ಲಾಲಿಸಬೇಕು ನನ್ನ ಮಾತು. ನಡಿಗೆ ರಘುವೆ ಮಾತ ಕೇಳುವ ಜೀಯ
ಬೆಳಕಾಗಿರುವ ಮಂತ್ರಿಯೋ ಸೇನಾಧಿಪತಿಯೋ ಉಳಿದ ಪದಾಧಿಕಾರಿಗಳು ಒಂದೊಂದೇ ಸ್ಥಾನಕ್ಕೆ ನಿಯೋಜಿತರಾದವರು. ಮಂತ್ರಿ ಯಾವ ಕಾಲಕ್ಕೂ ಮತ್ತೊಂದು ಸ್ಥಾನಕ್ಕೆ ಬರುವುದಕ್ಕಿಲ್ಲ. ಉಳಿದವರ ಪಾಡು ಇದೇ ತೆರನಾದುದು. ಹಾಗೆಂದು ನಿಮ್ಮ ಮಗನಾದಂತ ನನ್ನ ಸ್ಥಾನ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಕಾಣಿಸಿಕೊಳ್ಳುವುದು ಸಹಜ. ನಿಮ್ಮ ಮಗನೇ ಆಗಿ ಹೋದ ಹೊತ್ತಿನಲ್ಲಿ ನಿಮ್ಮ ವಾತ್ಸಲ್ಯದ ಖನಿಯಾಗಿ ನಾನು ಕಾಣಿಸಿಕೊಳ್ಳುತ್ತೇನೆ. ನಿಮ್ಮ ಪ್ರೀತಿ ಪಾತ್ರವಾದ ಮಾತುಗಳಿಗೆ ಮೈ ಕೊಡುತ್ತಾ ವಾತ್ಸಲ್ಯದ ಪೀಯೂಷವನ್ನು ಉಣ್ಣುತ್ತಾ ಅಲ್ಲೇ ಸಾಂತ್ವನವನ್ನು ನಾನು ಪಡೆಯುತ್ತೇನೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ಕರ್ತವ್ಯ ಪರಾಯಣತೆ ನನ್ನನ್ನು ಎಚ್ಚರಿಕೆಯ ದಾರಿಗೆ ತರುತ್ತದೆ. ನೀನು ಕುಮುದ್ವತಿ ಆ ಬಳಿಕ ಮಯೂರಧ್ವಜ ಎನ್ನುವ ದಂಪತಿಗಳಿಗೆ ಮಗನಾಗುವುದರ ಜೊತೆಗೆ ಈ ರತ್ನಾಕ್ಯಪುರದ ಸೇವಕನೂ ಆಗಿದ್ದಿ. ಆ ಬಳಿಕ ಇಲ್ಲಿಯ ಆಳ್ವಿಕೆಗೆ ಸಹಕರಿಸುವ ಉತ್ತರಾಧಿಕಾರಿಯೂ ಆಗಿದ್ದಿ. ಒಬ್ಬ ಸಾಮಾನ್ಯ ಕಾಲಾಳೂ ಆಗಿದ್ದಿ. ಒಬ್ಬ ಪ್ರಜೆಯೂ ಆಗಿದ್ದಿ ಎನ್ನುವ ಹಾಗೆ ಸಾಂದರ್ಭಿಕವಾಗಿ ನನ್ನ ಸ್ಥಾನಮಾನಗಳ ವ್ಯತ್ಯಾಸವನ್ನು ಅದು ತಿಳಿಸಿಕೊಡುತ್ತದೆ. ಇಲ್ಲಿಯವರೆಗೆ ನಿಮ್ಮ ಸಮ್ಮುಖದಲ್ಲಿ ನಿಂತವ ನಿಮ್ಮ ಪ್ರೀತಿ ಪಾತ್ರನಾದ ನಿಮ್ಮನ್ನೇ ಮೈಯಾಗಿ ಪಡೆದುಕೊಂಡ ನಿಮ್ಮ ಪ್ರತಿಬಿಂಬವೇ ಆಗಿರುವ ನಿಮ್ಮ ಬಾಳ ದರ್ಪಣದ ಪ್ರತಿ ಛಾಯೆಯಾಗಿರುವ ಮಗನಾಗಿದ್ದ. ಆಗ ನಿಮ್ಮನ್ನು ತಾತ ಅಂತ ನಾನು ಕರೆಯುತ್ತಿದ್ದೆ. ಈಗ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ನನ್ನ ಕರ್ತವ್ಯ ಪರಾಯಣತೆಯ ಪ್ರಜ್ಞೆ ಜಾಗೃತಗೊಂಡು ನಾನು ಸ್ಥಾನಾಂತರಗೊಳ್ಳಬೇಕು ಎನ್ನುವ ಪ್ರಜ್ಞಾಪೂರ್ವಕವಾದ ತುಡಿತ ನನ್ನಲ್ಲಿ ಕಾಣಿಸಿದೆ. ಈಗ ಜಿಯಾ ಅಂತ ನಿಮ್ಮನ್ನು ಕರೆಯುತ್ತೇನೆ. ನಿಮ್ಮ ವಿನಮ್ರ ಸೇವಕನಾಗಿ ಮಹಾರತ್ನಾಕ್ಯಪುರದ ಉತ್ಕರ್ಷೆಯ ಅಭಿಲಾಷಿಯಾಗಿ ನೀವು ವಹಿಸಿಕೊಟ್ಟ ಊಳಿಗವನ್ನು ತ್ರಿಕರಣ ಶುದ್ಧಿಯಿಂದ ಪ್ರತಿಫಲಾಪೇಕ್ಷೆ ಇಲ್ಲದೆ ಈಡೇರಿಸಬೇಕಾದ ಒಬ್ಬ ಸೇವಕನಾಗಿ ನಿಮ್ಮ ಮುಂದೆ ನಿವೇದಿಸುವ ನಿವೇದನೆಗಳಪ್ಪ. ಯಾಕೆಂದ್ರೆ ಮಗನಾಗಿ ಆಡಿದಾಗ ಬಾಂಧವ್ಯ ನಿಮಗೆ ಅಡ್ಡಿ ಬಂದೀತು. ಸೇವಕನಾಗಿ ಆಡಿದ ಕಾಲದಲ್ಲಿ ಅದೊಂದೂ ನಿಮ್ಮನ್ನು ಅಡ್ಡಿಪಡಿಸುವುದಕ್ಕೆ ಇಲ್ವಲ್ಲ. ಅಪ್ಪಯ್ಯ, ನಿಮ್ಮಿಂದ ಆಣತಿಗೊಂಡಂತ ನಾನು 7 ಅಶ್ವಮೇಧದ ಬಳಿಕದ 8ನೆಯ ಯಾಗಕ್ಕಾಗಿ ಕುದುರೆಯನ್ನ ಪರ್ಯಟನಕ್ಕೆ ಬಿಟ್ಟು ನಿಮ್ಮಿಂದಲೂ ಅಮ್ಮನಿಂದಲೂ ಬೀಳ್ಕೊಂಡು ಹೊರಟೆ. ದಾರಿಯಲ್ಲಿ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯಿತು ತಾತ. ಏನಪ್ಪ? ನಮ್ಮ ಮಂತ್ರಿ ನಕುಲ ಧ್ವಜನೆ ಅಚ್ಚರಿ ಪಡುವ ಹಾಗೆ ಅವನೇ ಯಾರೋ ಮಾಂಡಲಿಕರು ಅಪ್ಪನ ಸೇವೆಗಾಗಿ ಅನೇಕ ಕಾಣಿಕೆಗಳನ್ನು ಹೊರೆಯಾಗಿಸಿ ಬರುತ್ತಿದ್ದಾರೆ ಎಂದು ಭ್ರಮಿಸುವ ಮಟ್ಟಿಗೆ ಅಪಾರವಾದಂತಹ ಸೇನಾಬಲವೊಂದು ಕಾಣಿಸಿಕೊಂಡಿತು. ಯಾರದು? ಅದರ ಜೊತೆ ಜೊತೆಗೆ ಒಂದು ಕುದುರೆಯು ಕಾಣಿಸಿಕೊಂಡಿತ್ತಪ್ಪ. ಆ ಕುದುರೆಯು ನಮ್ಮ ಕುದುರೆಯು ಪಾರಸ್ಪರಿಕವಾಗಿ ನೆತ್ತಿಗೆ ನೆತ್ತಿಕೊಟ್ಟು ಘರ್ಷಣೆ ಗೊಂಡಂತ ಹೊತ್ತಿನಲ್ಲಿ ಅದರ ಹಣೆಗೆ ಲಾಂಛನವಾಗಿ ವೈಭವಕ್ಕಾಗಿ ಕಟ್ಟಿದ ಮುತ್ತುಗಳೆಲ್ಲ ಹರಡಿ ಹೋದವು. ಆ ಬಳಿಕ ಪರಿಶೀಲಿಸಿದಾಗ ಒಂದು ಸತ್ಯ ನಮಗೆ ಅರ್ಥವಾಯಿತು ತಾತ. ಆ ಕಡೆಯಿಂದ ಪಾಪದ ಶಂಕೆಯ ಪರಿಹಾರಾರ್ಥವಾಗಿ ಪಾಂಡವ ಜ್ಯೇಷ್ಠನಾದ ಧರ್ಮರಾಯ ಕೈಗೊಂಡ ಅಶ್ವಮೇಧದ ನಿಮಿತ್ತವಾದ ಸಂಕೇತವಾದ ಕುದುರೆಯೇ ನಮ್ಮ ಕುದುರೆಗೆ ಮುಖಾಮುಖಿಯಾಗಿದೆ. ಆ ಕಡೆಗೆ ಕಾಣಿಸಿಕೊಂಡ ಜನಸಂದೋಹ ಪಾಂಡವರ ಸೇನೆ ಆಗಿದೆ.
ಆ ಸೇನೆಯ ಉತ್ತರದಾಯಿತ್ವವನ್ನು ವಹಿಸಿದವನು ದುರಧೀರನಾದ ಪೃಥ್ವಿಯ ಪ್ರತ್ಯಕ್ಷ ಪರಮೇಶ್ವರನಾದ ಪಾರ್ಥನೆ ಇದ್ದಾನೆ ಅಂತ ಗೊತ್ತಾಯಿತು. ಹೌದೇ, ನಿಮಗೆ ನಾನೊಂದು ಭರವಸೆ ಕೊಟ್ಟು ಹೊರಟವ, ಅವನೀಶ ವ್ರಾತವನ್ನು ಗೆದ್ದು ನಿಮ್ಮ ಖ್ಯಾತಿಯನ್ನು ಹರಡುವೆನು ತಾತ, ನೀವು ನಿಶ್ಚಿಂತೆಯಿಂದ ದೀಕ್ಷೆಯಿಂದಿರಿ ಎಂದು ನಿಮ್ಮ ಪದದ ಧೂಳನ್ನು ಹಣೆಯ ಲಾಂಛನವಾಗಿ ಹೊತ್ತು ಹೋದವ. ಅಪ್ಪ ಅದುವೇ ಆಶೀರ್ವಾದ ಅಂತ ಭಾವಿಸಿ ಪಾರ್ಥನ ಜೊತೆಗೆ ಹೋರಾಡುವಾಗ ನೀನು ಕೃಷ್ಣನ ಜೊತೆಗೂ ಕೈ ಮೇಲೇರಿಸುವ ಸ್ಥಿತಿ ಬಂತು. ಕೃಷ್ಣ ಬಂದಿದ್ದೇನೆ, ಕೃಷ್ಣ ಅರ್ಜುನರನ್ನು ಯುದ್ಧದಲ್ಲಿ ಗಾರು ಗೆಡಿಸಿ ಮೂವರು ಬಿದ್ದು ಹೋದ ಹೊತ್ತಿನಲ್ಲಿ ಎದ್ದು ನೋಡುವಾಗ ಅವರಿಬ್ಬರು ಪ್ರಜ್ಞಾಶೂನ್ಯ ಸ್ಥಿತಿಯಿಂದ ತಿಳುವಳಿಕೆ ಪಡೆಯದೇ ಇರುವುದನ್ನು ಗುರುತಿಸಿ ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಎರಡೂ ಕುದುರೆಯನ್ನು ತೆಕ್ಕೊಂಡು ನಿಮ್ಮ ಬಳಿಗೆ ಬಂದಿದ್ದೇನಪ್ಪ. ನಾನು ಹಿಡ್ಕೊಂಡು ಬಂದಿಯಲ್ಲ ತಿರುಗಿ ಸುಮುಖವನ್ನು ಸಾಗುಗಳು ದಿರಿರುದ ಮಗನಿಂದ ಕರುಣನಿಧಿ ಮೊಗವ ದಿರುಗುತ್ತ ಕಮಲನಾಭನ ಪದಾಬ್ಜವನಿದು ಬಿಸುಸುಯಿದ ಸಾಗುಗಳು ದಿರು ಸಾಕು ಮಾಡ, ಮಾತಾಡಬೇಡ. ನಿನಗೆ ಬಾಲ್ಯದಲ್ಲಿ ಎದ್ದು ನಡೆಯುವುದಕ್ಕೆ ಸಿದ್ಧನಾಗುತ್ತಿದ್ದಾಗಲೇ ತಾಯಿ ಕಲಿಸಿದ ತೊದಲು ಮಾತು, ತೊಡರುವ ರಾಯರ ನೊರಸಿದಪೆನೆಂದು ನುಡಿಗಲಿತು. ನೀನು ಪಾಠ ಕಲಿತದ್ದು ಪ್ರಾರಂಭಕ್ಕೆ ಅದು. ಹೌದಪ್ಪ, ಯಾರು ನಮ್ಮನ್ನು ವಿರೋಧಿಸ್ತಾರೋ ಆ ರಾಯರನ್ನೆಲ್ಲ ನಾನು ಒರಸಿದಪೆ. ಹಾಗೆ ನುಡಿ ಕಲಿತವ ನೀನು. ಹೌದಪ್ಪ, ವಿರೋಧಿಗಳ ಬೈತಲೆಯಲ್ಲಿ ನಡೀತೇನೆ ನಡೀತೇನೆ ಅಂತ ಹೇಳಿ ನೀನು ಅಂಬೆಗಾಲಿಕ್ಕಿ ನಡೆದವನೇ ಮಗ. ಹೌದು, ಏನು ಮಾಡೋಣ ಹೇಳು. ಆದರೆ ಅಪ್ಪ ಆ ಕಾಲಕ್ಕೆ ಅದು ಬಾಲ್ಯದ ತೊದಲು ನುಡಿ. ಓ, ಈ ಕಾಲಕ್ಕೆ ನೀನು ತೊದಲು ಮಾತಾಡುವ ಮಗುವಲ್ಲ, ನೀನು ಬೆಳೆದು ನಿಂತ ಪ್ರಾಜ್ಞ. ಇಂಥ ಪ್ರಾಜ್ಞತ್ವ ಬಂದ ಈ ಕಾಲದಲ್ಲಿ ನಿನ್ನಂತಹ ಒಬ್ಬ ಯುವಕ ವಿವೇಕಿ ಯುವರಾಜ ಇಂತಹ ಒಂದು ಅಬದ್ಧ ಕೆಲಸವನ್ನು ತಪ್ಪು ಕೆಲಸವನ್ನು ಮಾಡ್ತಾನೆ ಅಂತಂದ್ರೆ ಅದು ಕ್ಷಮಾತೀತವಾದ್ದು, ಕ್ಷಮಾತೀತವಾದ. ನಿಮ್ಮ ಮೆಚ್ಚುಗೆ ಮಾತಾಡಬೇಡ, ನಿಮ್ಮ ಮೆಚ್ಚುಗೆ ಮಾತಾಡಬೇಡ. ಕೃಷ್ಣಾರ್ಜುನರನ್ನು ಹೊಡೆದು ಹಾಕಿದೆ ಎಂಬ ಅಬ್ಬರದ ಮಾತನ್ನಾಡಬೇಡ. ನಾಲಿಗೆ ಕುಂಠಿತವಾದೀತು ಮಗು, ನಾಲಿಗೆ ಕುಂಠಿತವಾದೀತು. ಸಾಕು ಮಾಡು, ಏನು ಮಾಡಿದೆ, ಏನು ಮಾಡಿದೆ, ಅಯ್ಯೋ ಏನು ಮಾಡಿದೆ ನೀನು ಹೇಳು.